ಪ್ರಿಯ ವಿದ್ಯಾರ್ಥಿಗಳೇ, ಎಕನಾಮಿಕ್ ಸ್ಟಡಿ ಸರ್ಕಲ್ ಪ್ರಸ್ತುತಪಡಿಸುವ ದ್ವಿತೀಯ PUC ತರಗತಿಗಳಿಗೆ ಆತ್ಮೀಯ ಸ್ವಾಗತ. ವಿದ್ಯಾರ್ಥಿಗಳೇ, ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವ ಅರ್ಥಶಾಸ್ತ್ರ ವಿಷಯದ ವಿವಿಧ ಸಂಚಿಕೆಗಳ ನೋಟಿಫಿಕೇಷನನ್ನು ನೀವೇ ಮೊದಲು ಪಡೆಯಬಹುದಾಗಿದೆ. ಹಾಗೆಯೇ ಆಸಕ್ತ ವಿದ್ಯಾರ್ಥಿಗಳು, ನನ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ಸಂಚಿಕೆಗಳಿವೆ, ಅವುಗಳ ಸದುಪಯೋಗಪಡಿಸಿಕೊಳ್ಳಿ. ವಿದ್ಯಾರ್ಥಿಗಳೇ, ಇದೊಂದು ವಿಶೇಷ ಸಂಚಿಕೆ. ನಿಮಗೆಲ್ಲ ತಿಳಿದಂತೆ ಜಗತ್ತನ್ನೇ ತತ್ತರಗೊಳಿಸಿದ COVID-19ನ ದುಷ್ಪರಿಣಾಮಗಳು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ವಿಸ್ತರಿಸಿದ್ದು ನಮ್ಮೆಲ್ಲರ ಅನುಭವಕ್ಕೆ ಬಂದಿದೆ. ಜೀವವೋ ಜೀವನವೋ ಎಂಬ ಜಿಜ್ಞಾಸೆಯ ನಡುವೆಯೂ ನಮ್ಮ ಶಿಕ್ಷಣ ಕ್ಷೇತ್ರ ಹಲವಾರು ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಶಕ್ತಿ ಮೀರಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತಕ್ಕಾಗಿ ಶ್ರಮಿಸುತ್ತಿದೆ. ಅದರಲ್ಲೂ ಪ್ರಮುಖವಾಗಿ ನಮ್ಮ ಪದವಿ ಪೂರ್ವ ಇಲಾಖೆ ದಿಟ್ಟತನದಿಂದ ಶಿಸ್ತುಬದ್ಧವಾಗಿ ವಾರ್ಷಿಕ ಮತ್ತು ಪೂರಕ ಪರೀಕ್ಷೆಗಳನ್ನು ಸರಾಗವಾಗಿ ನಡೆಸಿದ್ದು ಶ್ಲಾಘನೀಯ. ಶಿಕ್ಷಣ ಇಲಾಖೆಗೆ 2020-21 ಶೈಕ್ಷಣಿಕ ವರ್ಷ ಸವಾಲಿನ ವರ್ಷವಾಗಿದೆ. ಈಗಾಗಲೇ ಪದವಿ ಪೂರ್ವ ಇಲಾಖೆ ತಿಳಿಸಿದಂತೆ ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ನಷ್ಟವಾದ ಅವಧಿಯ ಪಠ್ಯವಸ್ತುವನ್ನು ಸರಿದೂಗಿಸುವ ಸಲುವಾಗಿ 30% ಪಠ್ಯವನ್ನು ಅಂದರೆ ಪಠ್ಯಕ್ರಮ ಅಂದರೆ ಸಿಲೆಬಸ್ಸನ್ನು ಕಡಿಮೆಗೊಳಿಸಿರುವ ಬಗ್ಗೆ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಲಾಗಿದೆ. ಹೌದಾ, ಈ ವೆಬ್ಸೈಟನ್ನು ನಾನಿಲ್ಲಿ ಒಂದು PPTಯಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಪದವಿ ಪೂರ್ವ ಇಲಾಖೆಯ ಅಫೀಷಿಯಲ್ ವೆಬ್ಸೈಟು. ಈ ವೆಬ್ಸೈಟಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಒಂದು ಎರೋ ಮಾರ್ಕ್ ಕಾಣಿಸ್ತದೆ ನಿಮಗೆ. ಆ ಎರೋ ಮಾರ್ಕಲ್ಲಿ ಏನು ಅಂತಂದರೆ, ಇಲ್ಲಿ ಸ್ಪಷ್ಟವಾಗಿ ನಮಗೆ ಲಿಂಕ್ ಹೈಪರ್ ಲಿಂಕ್ ಕಾಣ್ತಾ ಐತಿ. ಕ್ಲಿಕ್ ಹಿಯರ್ ಫಾರ್ 30% ರೆಡ್ಯೂಸ್ಡ್ ಸಿಲೆಬಸ್ ಆಫ್ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಫಾರ್ ದ ಇಯರ್ 2020-21. ಅಂದರೆ ಇಲ್ಲಿ ಇಲಾಖೆಯ ವೆಬ್ಸೈಟ್ನಲ್ಲೇ ಏನು ಅಂತಂದರೆ, ಪ್ರಥಮ PUC ಮತ್ತು ದ್ವಿತೀಯ PUC ತರಗತಿಗಳಿಗೆ ಕಡಿತಗೊಳಿಸಿದಂತಹ ಅಂದರೆ 30% ಕಡಿತಗೊಳಿಸಿದಂತಹ ಸಿಲೆಬಸ್ನ ಲಿಂಕನ್ನು ನಾವು ಕಾಣ್ತೇವೆ. ಇಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡಬಹುದು. ಇದನ್ನು ಕ್ಲಿಕ್ ಮಾಡಿದಾಗ ನಮಗೇನು ಅಂತಂದ್ರೆ ಮತ್ತೊಂದು ಈ ರೀತಿಯ ವೆಬ್ ಪೇಜ್ ನಮಗೆ ಡಿಸ್ಪ್ಲೇ ಆಕೈತಿ. ಅದರಲ್ಲಿ ಮೇಲೆ ಸರ್ಕ್ಯುಲರ್ ರಿಗಾರ್ಡಿಂಗ್ 30% ರೆಡ್ಯೂಸ್ಡ್ ಸಿಲೆಬಸ್ ಆಫ್ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಫಾರ್ ದ ಇಯರ್ 2020-2021 ಅಂತ ಹೇಳಿ ಒಂದು ಸರ್ಕ್ಯುಲೇಷನ್ ಕಾಣ್ತತಿ, ಸರ್ಕ್ಯುಲರ್ ಕಾಣ್ತತಿ. ಅದಾದಮೇಲೆ ಫಸ್ಟ್ PUC ಮತ್ತು ಸೆಕೆಂಡ್ PUCಯ ಒಂದು ಬದಲಾದಂತಹ ಅಥವಾ ಕಡಿತಗೊಳಿಸಿದಂತಹ ನಮಗೆ ಪಠ್ಯಕ್ರಮ ಒಳಗೊಂಡಂತಹ ಒಂದು ವಿವರವಾದಂತಹ ಮಾಹಿತಿ ಸಿಗ್ತತಿ. ವಿದ್ಯಾರ್ಥಿಗಳೇ, ಈ ಸಂಚಿಕೆಯಲ್ಲಿ ಇಲಾಖೆಯು ಕಡಿತಗೊಳಿಸಿದ ಪಠ್ಯವಸ್ತುವಿನ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆ ಒದಗಿಸ್ತೇನೆ. ಪೂರ್ತಿ ಸಂಚಿಕೆ ವೀಕ್ಷಿಸಿ ನಿಖರ ಮತ್ತು ನಿರ್ದಿಷ್ಟ ಮಾಹಿತಿಯನ್ನು ನೀವು ಪಡೆದುಕೊಳ್ಬಹುದು. ಇಲ್ಲಿ ಈ ಸಂಚಿಕೆಯಲ್ಲಿ ನಾನು ಮುಖ್ಯವಾಗಿ, ನಾವು ಅರ್ಥಶಾಸ್ತ್ರವೇ ಒಂದು ಚಾನಲ್ ಆಗಿರೋದ್ರಿಂದ ಇಲ್ಲಿ ನಾನು ಅರ್ಥಶಾಸ್ತ್ರ ವಿಷಯದ ಒಂದು ಕಡಿತಗೊಂಡ ಮಾಹಿತಿಯನ್ನು ನಿಮಗೆ ನೀಡ್ತೇನೆ. ಅದಕ್ಕೂ ಮುಂಚೆ ಸರ್ಕಾರ ಹೊರಡಿಸಿದಂತಹ ಅಥವಾ ನಮ್ಮ ಇಲಾಖೆ ಪದವಿ ಪೂರ್ವ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆಯನ್ನು ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡಿ ತೋರಿಸ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಪೂರ್ತಿ ಸುತ್ತೋಲೆಯನ್ನು ನಾವು ಓದಲ್ಲ, ಅದನ್ನು ಸಂಕ್ಷಿಪ್ತಗೊಳಿಸ್ತೇನೆ. ಇಲ್ಲಿ ನೋಡಿ, ಸುತ್ತೋಲೆ ನಿರ್ದೇಶಕರ ಕಚೇರಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಸಂಪಿಗೆ ರಸ್ತೆ, 12ನೇ ಅಡ್ಡರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ನೋಡಿ, ಈ ಸುತ್ತೋಲೆಯ ಪ್ರಮುಖವಾದಂತಹ ವಿಷಯ COVID-19 ಹಿನ್ನೆಲೆಯಲ್ಲಿ 2020-21 ಶೈಕ್ಷಣಿಕ ಸಾಲಿನ ಪಠ್ಯವಸ್ತು ಕಡಿತದ ಕುರಿತು. ಹೌದಾ, ಈ ನೋಟಿಸನ್ನು ನೀಡ್ಯಾರ. ಈ ನೋಟಿಸ್ನಲ್ಲಿ ಏನೈತಿ ಅಂತಂದ್ರೆ, ವಿದ್ಯಾರ್ಥಿಗಳೇ, ಈ ಸುತ್ತೋಲೆಯನ್ನು ಗಮನವಿಟ್ಟು ವೀಕ್ಷಿಸಿ. ಇದರಲ್ಲಿ ಪದವಿ ಪೂರ್ವ ಇಲಾಖೆಯಿಂದ ಪ್ರಕಟಗೊಂಡ ಸುತ್ತೋಲೆ ಇದಾಗಿದೆ. ಇದರ ಸಾರಾಂಶ 2020-21 ಶೈಕ್ಷಣಿಕ ಸಾಲಿನ PUC ವಿಭಾಗದ ಸುಮಾರು 33 ವಿಷಯಗಳ ಪಠ್ಯವಸ್ತುವನ್ನು 30% ಕಡಿತಗೊಳಿಸಿರುವ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಒಂದು ವಿಶೇಷ ಸೂಚನೆಯನ್ನು ಕೂಡ ಇಲ್ಲಿ ಈ ಒಂದು ಸುತ್ತೋಲೆಯಲ್ಲಿ ನೀಡ್ಯಾರ. ವಿದ್ಯಾರ್ಥಿಗಳು ಇಲ್ಲಿ ಗಮನಿಸಬೇಕು, ವಿಶೇಷ ಸೂಚನೆ. ಈ ಪಠ್ಯವಸ್ತು ಅಂದ್ರೆ ಇಲ್ಲಿ ನೀಡಿದಂತಹ ಪಠ್ಯವಸ್ತು ಏನು ಕೊಟ್ಟಾರಲ್ಲ, ಅದು ಕೇವಲ
2020-21 ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಅನ್ವಯಿಸುತ್ತದೆ ಅಥವಾ ಸೀಮಿತವಾಗಿರ್ತತಿ ಅಂತ ಹೇಳ್ಬೋದು. ಅಂದ್ರೆ ಈಗ ನೀವು ಪಿ ಯು ಸಿ ಈ ಬ್ಯಾಚ್ಗೆ ಮಾತ್ರ, ಸೆಕೆಂಡ್ ಪಿ ಯು ಸಿ ಈ ಬ್ಯಾಚ್ಗೆ ಮಾತ್ರ ಈ ಕಡಿತಗೊಳಿಸಿದಂತಹ 30% ಕಡಿತಗೊಳಿಸಿದಂತಹ ಸಿಲೆಬಸ್ ಇರ್ತತಿ. ನೆಕ್ಸ್ಟ್ ಬ್ಯಾಚ್ಗೆ ಮತ್ತೆ ಆ್ಯಸ್ ಯೂಶ್ವಲ್ ಸಿಲೆಬಸ್ಸು ಬರ್ತೈತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ ಬನ್ನಿ, ಹಾಗಿದ್ರೆ ಯಾವ್ಯಾವ ವಿಷಯವನ್ನು ಏನು ಅಂತಂದ್ರೆ ವಿಷಯಗಳ ಒಂದು ಸಿಲೆಬಸ್ಸನ್ನು ಅಂದ್ರೆ ಅಥವಾ ಪಠ್ಯಕ್ರಮವನ್ನು ಪಠ್ಯವಸ್ತುವನ್ನು ಕಡಿತಗೊಳಿಸಾರ ಅನ್ನೋದು ನೋಡೋಣ. ಒಟ್ಟಾರೆಯಾಗಿ 33 ವಿಷಯಗಳ ಪಟ್ಟಿ ಇಲ್ಲಿ ನಾವು ಕಾಣ್ತೀವಿ. ಒಟ್ಟಾರೆಯಾಗಿ 33 ವಿಷಯಗಳ ಒಂದು ಪಟ್ಟಿಯನ್ನು ನಾವಿಲ್ಲಿ ಕಾಣ್ತೀವಿ. ಅದರಲ್ಲಿ ನಮ್ಮ ಅರ್ಥಶಾಸ್ತ್ರ 13ನೇ ಕ್ರಮ ಸಂಖ್ಯೆ ಮತ್ತು 19ನೇ ಒಂದು ಪುಟ ಸಂಖ್ಯೆಯಲ್ಲಿ ಏನು ಅಂತಂದ್ರೆ ಮಾಹಿತಿ ಲಭ್ಯವೈತಿ. ಇದನ್ನು ನಾನೀಗ ಸಂಕ್ಷಿಪ್ತವಾಗಿ ವಿವರಿಸ್ತೇನೆ. ದ್ವಿತೀಯ ಪಿ ಯು ಸಿಯ ಒಂದು ಸಿಲೆಬಸ್, ಅದು 2020-21 ಶೈಕ್ಷಣಿಕ ವರ್ಷದಲ್ಲಿ ಉಳಿಸಿಕೊಂಡಂತಹ ಪಠ್ಯಕ್ರಮ ಏನೇನೈತಿ, ಪಠ್ಯವಸ್ತು ಅನ್ನೋದನ್ನು ನಾನಿಲ್ಲಿ ಮೊದಲು ಹೇಳ್ತೇನೆ. ಈಗಾಗಲೇ ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಿರೋ ಹಂಗೆ ದ್ವಿತೀಯ ಪಿ ಯು ಸಿಗೆ ನಿಮಗೆ ಅರ್ಥಶಾಸ್ತ್ರದಲ್ಲಿ 2 ವಿಭಾಗಗಳಲ್ಲಿ ಅಥವಾ 2 ಭಾಗಗಳಲ್ಲಿ ನೀವು ಕಲಿತೀರಿ. ಒಂದು ಪಾರ್ಟ್ 1 ಮತ್ತೊಂದು ಪಾರ್ಟ್ 2. ಪಾರ್ಟ್ 1 ಅಂತಂದ್ರೆ ಅದರೊಳಗೆ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಬರ್ತೈತಿ, ಈ ಪಾರ್ಟ್ 2ನಲ್ಲಿ ಸಮಗ್ರ ಅರ್ಥಶಾಸ್ತ್ರ ಬರ್ತೈತಿ. ಹಾಗಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಉಳಿಸ್ಕೊಂಡಂತಹ ಅಧ್ಯಾಯಗಳು ಎಷ್ಟು, ಯಾವ್ಯಾವು ಮತ್ತು ಎಷ್ಟು ಅನ್ನೋದನ್ನು ನೋಡೋಣ. ಈಗಾಗಲೇ ನಮಗೆ ಸಹಜವಾದಂತಹ ದಿನಗಳಲ್ಲಿ ಅಂದರೆ ಹೋದ ವರ್ಷ ಎಲ್ಲ ಏನು ಅಂತಂದ್ರೆ ಒಟ್ಟಾರೆ ಪಾರ್ಟ್ 1 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಾಯಗಳಿದ್ವು. ಈಗ ಉಳಿಸಿಕೊಂಡ ಅಧ್ಯಾಯ ಕೇವಲ 4. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2 ಅಧ್ಯಾಯಗಳನ್ನು ತೆಗೆದುಹಾಕಲಾಗೈತಿ. ಇಲ್ಲಿ ನಾನು ಸಿಲೆಬಸ್ಸಿನ ಒಂದು ಪಠ್ಯಕ್ರಮವನ್ನು ನಾನು ಇಂಗ್ಲೀಷ್ನಾಗ ಇಟ್ಕೊಂಡೇನಿ, ಯಾಕಂದರೆ ಅದು ಡೌನ್ಲೋಡ್ ಮಾಡಿಕೊಂಡಾಗ ಅದು ಏನು ಅಂತಂದ್ರೆ ಪಿ ಯು ಬೋರ್ಡ್ನವರು ಬಿಟ್ಟಂತಹ ಒಂದು ನೋಟಿಸು, ಇದು ಇಂಗ್ಲೀಷ್ನಾಗ ಇತ್ತು. ಇದನ್ನು ನಾನು ಕನ್ನಡೀಕರಿಸ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ಇದ್ದ ಎಲ್ಲ ವಿದ್ಯಾರ್ಥಿಗಳು ಅದನ್ನು ನೋಟ್ ಮಾಡ್ಕೊರ್ರಿ ಅಂತ ಹೇಳ್ತೇನೆ. ಮೈಕ್ರೋ ಎಕನಾಮಿಕ್ಸ್ ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ, ಅದರಲ್ಲಿ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್, ಇದನ್ನು ಪರಿಚಯ ಅಂಥೇಳಿ ಕನ್ನಡದಾಗ ಕರಿತೇವೆ, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಟಾರ. ಇನ್ನು 7ನೇ ಅಧ್ಯಾಯ ಥೇರಿ ಆಫ್ ಕನ್ಸೂಮರ್ ಬಿಹೇವಿಯರ್, ಇದು ಕನ್ನಡದಲ್ಲಿ 2ನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇನ್ನು 3ನೇ ಅಧ್ಯಾಯ ವಿದ್ಯಾರ್ಥಿಗಳೇ ಅದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಹೌದಾ, ಇದನ್ನು ಕನ್ನಡದಲ್ಲಿ ನಾವು ಉತ್ಪಾದನೆ ಮತ್ತು ವೆಚ್ಚಗಳು ಅಂತೀವಿ. ಈಗಾಗಲೇ ವಿದ್ಯಾರ್ಥಿಗಳೇ ಈ 3 ಅಧ್ಯಾಯಗಳ ಅಂದರೆ ಪರಿಚಯ, ಅನುಭೋಗ್ಯ ವರ್ತನೆ ಸಿದ್ಧಾಂತ, ಉತ್ಪಾದನೆ ಮತ್ತು ವೆಚ್ಚಗಳು ಇವುಗಳ ಬಗ್ಗೆ ಸುಮಾರು 53 ಸಂಚಿಕೆಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಪಬ್ಲಿಷ್ ಮಾಡಿದ್ದೇನೆ. ಅಂದರೆ ಅವುಗಳನ್ನು, ವಿಡಿಯೋಗಳನ್ನು ನಿಮಗೀಗಾಗಲೇ ನೀಡೇನಿ, ಆ ವಿಡಿಯೋಗಳನ್ನು ನೀವು ಸದುಪಯೋಗ ಪಡಿಸ್ಕೊಳ್ರಿ ಅಂತ ಹೇಳ್ತೀನಿ. ಮತ್ತು ಇನ್ನುಳಿದ ಸಿಲೆಬಸ್ಸನ್ನು ಎಲ್ಲ ಚಾಪ್ಟರ್ಗಳ ಒಂದು ಕ್ವಶನ್ ಆನ್ಸರ್ಗಳನ್ನು ನಾನು ಮಾಡ್ತೇನೆ. ಹಾಗೆ ಇನ್ನು 4ನೇ ಅಧ್ಯಾಯ ನೋಡೋದಾದ್ರೆ ಥೇರಿ ಆಫ್ ಫರ್ಮ್ ಅಂಡರ್ ಪರ್ಫೆಕ್ಟ್ ಕಾಂಪಿಟೇಷನ್, ಇದನ್ನು ಕನ್ನಡದಲ್ಲಿ 4ನೇ ಅಧ್ಯಾಯ ಕನ್ನಡದಲ್ಲಿ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಪಾರ್ಟ್ 1ನಲ್ಲಿ 6 ಅಧ್ಯಾಯಗಳಲ್ಲಿ 4 ಅಧ್ಯಾಯಗಳನ್ನು ಉಳಿಸ್ಕೊಂಡಾರ. ಇನ್ನು ಪಾರ್ಟ್ 2ನಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು, ಪಾರ್ಟ್ 2 ಮ್ಯಾಕ್ರೋ ಎಕನಾಮಿಕ್ಸ್, ಇದನ್ನು ಕನ್ನಡದಲ್ಲಿ ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಇದರಲ್ಲಿನ 4 ಅಧ್ಯಾಯಗಳನ್ನು ಉಳಿಸ್ಕೊಂಡಾರ. ಇದರಲ್ಲೂ ಕೂಡ 6 ಅಧ್ಯಾಯಗಳಿದ್ವು, ಅದರಲ್ಲಿ 4 ಉಳಿಸ್ಕೊಂಡು 2ನ್ನು ಈ ಒಂದು ವಿಶೇಷ ಕೋವಿಡ್ ಶೈಕ್ಷಣಿಕ ವರ್ಷಕ್ಕೆ ತೆಗೆದುಹಾಕ್ಯಾರ ಅಂತ ಹೇಳಬಹುದು. ಇಲ್ಲಿ 1ನೇ ಅಧ್ಯಾಯ ಇಂಟ್ರೊಡಕ್ಷನ್ ಪೀಠಿಕೆ, ಮತ್ತು 2ನೇ ಅಧ್ಯಾಯ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, 7ನೇ ಅಧ್ಯಾಯ ಕನ್ನಡದಲ್ಲಿ ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ, ಇನ್ನು 3ನೇ ಅಧ್ಯಾಯ ಮನಿ ಆ್ಯಂಡ್ ಬ್ಯಾಂಕಿಂಗ್, 3ನೇ ಅಧ್ಯಾಯ ಹಣ ಮತ್ತು ಬ್ಯಾಂಕಿಂಗ್, 4ನೇ ಅಧ್ಯಾಯ ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಅದನ್ನು ಕನ್ನಡದಲ್ಲಿ ನಾವೇನಂತೀವಿ ಅಂತಂದ್ರೆ 4ನೇ ಅಧ್ಯಾಯಕ್ಕೆ ಆದಾಯ ಮತ್ತು ಉದ್ಯೋಗದ ನಿರ್ಧಾರ ಅಂಥೇಳಿ ಕರೀತೇವೆ.
ಇದಿಷ್ಟು ಏನು ಅಂತಂದ್ರೆ ಈ 2020-21 ಸಾಲಿನಲ್ಲಿ ಪಿ ಯು ಸಿಯನ್ನು ಓದ್ತಕ್ಕಂಥ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳಿಗೆ ಇರುವಂತಹ ಸಿಲೆಬಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಇನ್ನು ತೆಗೆದುಹಾಕ್ದಂತಹ ವಿಷಯಗಳು ಯಾವ್ಯಾವು ಅನ್ನೋದನ್ನು ಸಹಿತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳ್ತೇನೆ, ವಿದ್ಯಾರ್ಥಿಗಳು ಗಮನಿಸಬೇಕು. ತೆಗೆದುಹಾಕಿರುವ ಅಥವಾ ತೆಗೆದಿರುವ ಪಠ್ಯಕ್ರಮ ಅಂತಂದ್ರೆ ಪಾರ್ಟ್ ಒನ್ನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2 ಅಧ್ಯಾಯ, 5ನೇ ಅಧ್ಯಾಯ ಮಾರುಕಟ್ಟೆ ಸಮತೋಲನ, ಮಾರ್ಕೆಟ್ ಇಕ್ವಲಿಬ್ರಿಯಂ ಅಂತಂದ್ರನ್ನ ಕನ್ನಡದಾಗ ಮಾರುಕಟ್ಟೆ ಸಮತೋಲನ ಅಂತ ಹೇಳ್ತೀವಿ. 6ನೇ ಅಧ್ಯಾಯ ನಾನ್ ಕಾಂಪಿಟೇಟಿವ್ ಮಾರ್ಕೆಟ್, 6ನೇ ಅಧ್ಯಾಯ ಕನ್ನಡದಲ್ಲಿ ಪೈಪೋಟಿ ರಹಿತ ಮಾರುಕಟ್ಟೆ, ಇವೆರಡನ್ನು ಫಸ್ಟ್ ಪಾರ್ಟಿಂದ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ತೆಗೆದುಹಾಕ್ಯಾರ. ಇನ್ನು ಸೆಕೆಂಡ್ ಪಾರ್ಟ್ ಒಳಗೆ ಸಮಗ್ರ ಅರ್ಥಶಾಸ್ತ್ರದಲ್ಲಿ 2 ಅಧ್ಯಾಯಗಳನ್ನು ತೆಗ್ದಾರ. ಅಧ್ಯಾಯ ಸಂಖ್ಯೆ 5 ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕಾನಮಿ, ಕನ್ನಡದಲ್ಲಿ 5ನೇ ಅಧ್ಯಾಯಕ್ಕೆ ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇನ್ನು 6ನೇ ಅಧ್ಯಾಯ ಓಪನ್ ಎಕಾನಮಿ ಮ್ಯಾಕ್ರೋ ಎಕಾನಮಿ, ಇದು 6ನೇ ಅಧ್ಯಾಯ ಕನ್ನಡದಲ್ಲಿ ಮುಕ್ತ ಆರ್ಥಿಕತೆ ಮತ್ತು ಸಮಗ್ರ ಆರ್ಥಿಕತೆಯನ್ನು ತೆಗೆದುಹಾಕ್ಯಾರ. ಒಟ್ಟಾರೆಯಾಗಿ ನಿಮಗೆ ಸೆಕೆಂಡ್ ಪಿ ಯು ಸಿಗೆ ನಾರ್ಮಲ್ ಡೇಸ್ ನಮಗೆ ಇದ್ದಿತ್ತು, ಕೋವಿಡ್ ಇರಲಿಲ್ಲ ಅಂತಂದ್ರೆ ಒಟ್ಟಾರೆ 12 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು. ಅಂದ್ರೆ ಒಟ್ಟಾರೆಯಾಗಿ ಪಾರ್ಟ್ 1ನಲ್ಲಿ 6, ಪಾರ್ಟ್ 2ನಲ್ಲಿ 6. ಆದ್ರೆ ಕೋವಿಡ್ಡಿನ ಒಂದು ದುಷ್ಪರಿಣಾಮದಿಂದಾಗಿ ನಮ್ಮ ಕಲಿಕೆಯಲ್ಲೂ ಕೂಡ ಕುಂಠಿತ ಆಗೈತಿ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಈ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ ಕೇವಲ 8 ಅಧ್ಯಾಯಗಳನ್ನು, ಅಂದರೆ ಪಾರ್ಟ್ 1ನಲ್ಲಿ 4 ಅಧ್ಯಾಯ, ಪಾರ್ಟ್ 2ನಲ್ಲಿ 4 ಅಧ್ಯಾಯಗಳನ್ನು ನಾವು ಕಲಿತೇವೆ. ಮತ್ತು ತಲಾ 2 ಪಾರ್ಟ್ಗಳಲ್ಲಿ 2 ಅಧ್ಯಾಯಗಳನ್ನು ಇಲ್ಲಿ ನಾವು ಬಿಡ್ತಾ ಇದ್ದೇವೆ ಅಂತ ನಾ ಹೇಳ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ವಿಷಯವನ್ನು ನೀವು ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮಾಹಿತಿ ತಿಳಿದೆ. ಎಲ್ಲ ಅಧ್ಯಾಯಗಳನ್ನು ಓದ್ತಾ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮ ಭಾರವನ್ನು ಸಹಿತ ಈಗ ಕಡಿಮೆ ಮಾಡ್ಕೋಬಹುದು. ಹಾಗಾಗಿ ಆದಷ್ಟು ಹೆಚ್ಚು ಈ ಒಂದು ಸಂಚಿಕೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ನಾನು ಹೇಳ್ತೇನೆ. ಮತ್ತು ಈ ಒಂದು ಸಿಲೆಬಸ್ಸು ಕೇವಲ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೀನಿ, ಕೇವಲ 2020-21 ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸೀಮಿತವಾಗೈತಿ ಅಂತ ಹೇಳ್ತೇನೆ. ಮತ್ತು ಅದೇ ರೀತಿಯಾಗಿ ಈ ವರ್ಷದ ಸಿಲೆಬಸ್ಸಿನ ಪ್ರಕಾರ ಎಲ್ಲ ರೀತಿಯ 1 ಮಾರ್ಕ್ಸ್, 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿನ ಎಲ್ಲ ರೀತಿಯ ಪ್ರಶ್ನೋತ್ತರಗಳನ್ನು ನನ್ನ ಸಂಚಿಕೆಯಲ್ಲಿ ಹಂತ ಹಂತವಾಗಿ ನಾನು ಚರ್ಚಿಸುತ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲಗಳಿದ್ರೆ, ಯಾವುದಾದ್ರೂ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದ್ರೆ ಅವುಗಳನ್ನು ನೀವು ಕಾಮೆಂಟ್ ಮಾಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸಿ, ಈ PPT ಒಳಗೆ ಇಲ್ಲಿ ನಾನು ನನ್ನ ಸಂಚಿಕೆಯಿಂದ ಪಬ್ಲಿಷ್ ಆದಂತಹ ಪ್ಲೇಲಿಸ್ಟ್ನಲ್ಲಿ ಇರುವಂತಹ ಎಲ್ಲ ಸಂಚಿಕೆಗಳನ್ನು ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಈ ಎಲ್ಲ ಸಂಚಿಕೆಗಳನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಒಂದು ಈ ವರ್ಷದ ಶೈಕ್ಷಣಿಕ ವರ್ಷವನ್ನು ಯಶಸ್ವಿಯಾಗಿ ಮುಗಿಸ್ಬೇಕು ಅಂತ ನಾನು ಹಾರೈಸ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು ಶೈಕ್ಷಣಿಕ ವರ್ಷ ನಿಮಗೆ ಆಶಾದಾಯಕವಾಗಿರಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು.